ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅವರೇ ಸಾಕಿದ ಹಾವು ಅವರನ್ನೇ ಕಚ್ತಾ ಇದೆ ಹೌದು ಸ್ನೇಹಿತರೆ ನಾನೀಗ ಮಾತಾಡ್ತಾ ಇರೋದು ಪಾಕಿಸ್ತಾನದ ಭಯೋತ್ಪಾದಕರ ಬಗ್ಗೆ ಪಾಕಿಸ್ತಾನದ ಉಗ್ರ ಚಟುವಟಿಕೆಯ ಬಗ್ಗೆ ಪಾಕಿಸ್ತಾನದ ದಳ್ಳುರಿಯಲ್ಲಿ ತುಪ್ಪ ಸುರಿತಾ ಇರುವಂತ ಅಲ್ಲಿಯ ರಾಡಿಕಲಿಸಂ ಬಗ್ಗೆ ಇಸ್ಲಾಂ ಮೂಲಭೂತವಾದದ ಬಗ್ಗೆ ಮೊನ್ನೆ ಏನಾಯ್ತು ಗೊತ್ತಾ ಸ್ವತಃ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಕರಾಚಿಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಉಗ್ರಗಾಮಿಗಳ ದಾಳಿ ನಡೆಯುತ್ತೆ ದಾಳಿ ನಡೆದ ಕೆಲವೇ ಕೆಲವು ನಿಮಿಷಗಳಲ್ಲಿ ತಹರೀಕೆ ತಾಲಿಬಾನ್ ಪಾಕಿಸ್ತಾನ ಇದು ನನ್ನದೇ ಕೃತ್ಯ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡತ್ತೆ ಸಂಪೂರ್ಣವಾಗಿ ಭದ್ರತೆ ಇರುವಂತಹ ಚಕ್ರವ್ಯೂಹ ಅದು ಒಳಗಡೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಹೊರಗಡೆ ಸೇನೆಯವರಿದ್ದಾರೆ ಮುಸ್ಸಂಜೆ ಹೊತ್ತಿನಲ್ಲಿ ನಡೆದಂತಹ ಚಟುವಟಿಕೆ ಇದ್ದಕ್ಕಿದ್ದ ಹಾಗೆ ಐದು ಜನ ಉಗ್ರಗಾಮಿಗಳು ಒಳಗಡೆ ನುಗ್ತಾರೆ ನುಗ್ಗಿ ಫಸ್ಟ್ ಗೆ ಬಾಂಬ್ ಹಾಕ್ತಾರೆ ನಂತರ ಫೈರಿಂಗ್ ಶುರು ಮಾಡ್ತಾರೆ ಸತತ ಆರು ಗಂಟೆಗಳ ಕಾಲ ಆರು ಗಂಟೆ ಆರು ಗಂಟೆಗಳ ಕಾಲ ಇಡೀ ವಾತಾವರಣ ಪ್ರಕ್ಷುಬ್ಧಗೊಂಡಿರುತ್ತೆ ಕರಾಚಿಯ ಜನ ಸ್ತಂಭೀಭೂತರಾಗಿ ಬಿಡ್ತಾರೆ ಅವಾಕ ಆಗಿಬಿಡ್ತಾರೆ ಕಕ್ಕಾ ಬಿಕ್ಕಿ ಆಗ್ಬಿಡ್ತಾರೆ ಸ್ವತಃ ಪೊಲೀಸ್ ಕಮಿಷನರ್ ಇರುವಂತ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಮೇಲೆಯೇ ಈ ಉಗ್ರರು ದಾಳಿ ಮಾಡಬಹುದಾದರೆ ನಮ್ಮ ಜೀವದ ಗತಿ ಏನು ಅಂತ ಪ್ರಶ್ನೆಯನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ ನೋಡಿ ಯಾವ ಭಯೋತ್ಪಾದನೆಯನ್ನ ತಮ್ಮ ಮೂಲ ಕಸುಬನ್ನಾಗಿ ಮಾಡ್ಕೊಂಡಿದ್ರು ತಮ್ಮ ಡಿಫೆನ್ಸ್ ಮಟೀರಿಯಲ್ ಅಂತ ಮಾಡ್ಕೊಂಡಿದ್ರು ಯಾವ ತಮ್ಮ ರಕ್ಷಾ ಕವಚ ಅಂತ ಮಾಡ್ಕೊಂಡಿದ್ರು ಅದೇ ಟೆರರಿಸಂ ಇವತ್ತು ಪಾಕಿಸ್ತಾನವನ್ನ ನುಂಗಿ ಹಾಕ್ತಾ ಇದೆ ಇಷ್ಟು ದಿವಸ ಈ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನವರು ಈ ರೀತಿಯಾಗಿ ಉಗ್ರ ಕೃತ್ಯಗಳನ್ನ ಮಾಡ್ತಾ ಇರಲಿಲ್ಲ ಯಾಕೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು ದೈಹಿಕ ತಾಲಿಬಾನ್ ಪಾಕಿಸ್ತಾನ್ ಇತ್ತು ಆದರೆ ಹದಿನೈದು ದಿನಗಳ ಹಿಂದೆ ಪೇಶಾವರದಲ್ಲಿ ಮಸೀದಿಯ ಮೇಲೆ ದಾಳಿ ಮಾಡುತ್ತೆ ಮುಂದೆ ಎರಡೇ ವಾರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ಮೇಲೆ ದಾಳಿ ಮಾಡುತ್ತೆ ಹೀಗೆ ಕಂಡ ಕಂಡ ಕಡೆ ದಾಳಿ ಮಾಡಲಿಕ್ಕೆ ಕಾರಣ ಏನು ಇಮ್ರಾನ್ ಖಾನ್ ಸರ್ಕಾರದ ಸಂದರ್ಭದಲ್ಲಿ ಈ ರೀತಿಯಾದಂತಹ ತಾಪತ್ರಯ ಇರಲಿಲ್ವಲ್ಲ ಯಾರಾದ್ರೂ ಯೋಚನೆ ಮಾಡುವಂತ ವಿಚಾರ ಈಗಾಗಲೇ ಬದುಕೇ ದುರ್ಬರ ಆಗಿರುವಂತಹ ಸಂದರ್ಭದಲ್ಲಿ ಮೇಲೆ ಈ ರೀತಿಯದಾದಂತ ದೊಡ್ಡ ದಮನಕಾರಿಯ ಷಡ್ಯಂತ್ರ ದೇಶದಲ್ಲಿ ನಡೆದರೆ ಜನ ಬದುಕುವುದು ಹೇಗೆ ಇದಕ್ಕೆ ನೀವು ಹೋಗ್ಬೇಕು ಅಂದ್ರೆ ಎರಡ್ ಸಾವಿರದ ಹದಿನೆಂಟಕ್ಕೆ ಹೋಗ್ಬೇಕು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಮ್ರಾನ್ ಖಾನ್ ಅವರು ಪ್ರಧಾನ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಹನ್ನೆರಡನೇ ಪ್ರಧಾನ ಮಂತ್ರಿಯಾಗಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಇರ್ತಾರೆ ಈ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಅಫ್ಘಾನಿಸ್ತಾನದಲ್ಲಿ ಸರ್ಕಾರವನ್ನು ತರುವಂತ ಪ್ರಯತ್ನವನ್ನ ಮಾಡ್ತಾರೆ ಇಮ್ರಾನ್ ಖಾನ್ ತಾಲಿಬಾನಿಗಳ ಸರ್ಕಾರ ರಚನೆಗೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನಾಲ್ಕು ಯಾವುದನ್ನ ನಿರೀಕ್ಷೆಯೇ ಮಾಡಿರಲಿರುವ ಜನ ಅಂಥದೊಂದು ದೊಡ್ಡದಾದಂಥ ಘಟನೆ ಅಫ್ಘಾನಿಸ್ತಾನದಲ್ಲಿ ನಡೆದು ಹೋಗುತ್ತೆ ಅಲ್ಲಿಯ ಪ್ರಧಾನಮಂತ್ರಿ ರಾಷ್ಟ್ರಪತಿ ಭವನದ ಮೇಲೆ ಉಗ್ರಗಾಮಿಗಳು ದಾಳಿ ಮಾಡ್ತಾರೆ ತಾಲಿಬಾನಿಗಳು ತಮ್ಮ ವಶಕ್ಕೆ ಪಡಿತಾರೆ ಇದರ ಸಂಪೂರ್ಣ ಪೈರು ಪೌರೋಹಿತ್ಯವನ್ನು ವಹಿಸಿದಂತವರ ಹೆಸರು ಸನ್ಮಾನ್ಯ ಶ್ರೀ ಇಮ್ರಾನ್ ಖಾನ್ ತಾನು ಯಾವುದೋ ಒಂದು ದೊಡ್ಡದಾದಂತ ಮಹತ್ ಕಾರ್ಯವನ್ನು ಮಾಡಿಬಿಟ್ಟೆ ಅಂತ ಬೀಗುತ್ತಾ ಇದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಮ್ರಾನ್ ಖಾನ್ ಅವರು ಅಷ್ಟೇ ಅಲ್ಲ ಹೇಳ್ತಾ ಇದ್ರು ಅಫ್ಘಾನಿಸ್ತಾನಕ್ಕೆ ಈಗ ಜಗತ್ತಿನ ಸಹಾಯ ಬೇಕಾಗಿದೆ ನೀವೆಲ್ಲ ಜೊತೆಗೆ ಸೇರ್ಕೋಬೇಕು ಅಂತ ಅಮೆರಿಕಾದಿಂದ ಹಿಡಿದು ಯುರೋಪ್ನಿಂದ ಹಿಡಿದು ಎಲ್ಲ ದೇಶಗಳಿಗೆ ಆಹ್ವಾನವನ್ನ ಕೊಡ್ತಾ ಇದ್ರು ಆಮಂತ್ರಣವನ್ನು ಕೊಡ್ತಾ ಇದ್ರು ಅಫ್ಘಾನಿಸ್ತಾನಕ್ಕೆ ಬನ್ನಿ ನಮ್ಗೆ ಸಹಾಯ ಮಾಡಿ ನೆರೆ ರಾಷ್ಟ್ರ ಅಂತ ಅಲ್ಲಿ ಇದ್ದಂಥ ಪ್ರಧಾನಮಂತ್ರಿ ಹೆಸರು ಅಹಮ್ಮದ್ ಅಶ್ರಫ್ ಘನಿ ಅಂತೇಳಿ ಅಹಮ್ಮದ್ ಅಶ್ರಫ್ ಘನಿಯನ್ನ ಕೆಳಗಡೆ ಇಳಿಸಿ ಆ ಜಾಗಕ್ಕೆ ತಾಲಿಬಾನಿಗಳನ್ನ ತಂದು ಕೂಡಿಸಿದವರು ಇಮ್ರಾನ್ ಖಾನ್ ಇಷ್ಟಕ್ಕೆ ಮುಗಿಯೋದಿಲ್ಲ ಯಾವಾಗ ಅಲ್ಲಿ ತಾಲಿಬಾನಿ ಸರ್ಕಾರ ಆಗುತ್ತೋ ಯಾವ ಈ ಘನಿ ಅನ್ನುವಂಥ ಪ್ರಧಾನಮಂತ್ರಿ ಎಲ್ಲ ಈ ಭಯೋತ್ಪಾದಕರನ್ನ ಜೈಲಿಗೆ ತಳ್ಳಿರ್ತಾನೋ ಅವರನ್ನೆಲ್ಲ ಬಿಡಿಸಿಕೊಳ್ಳುವ ಕೆಲಸವನ್ನ ಸನ್ಮಾನಿಸಿರಿ ಇಮ್ರಾನ್ ಖಾನ್ ಅವರು ಮುನೀರ್ ಮೂಲಕ ಮಾಡಿಸ್ತಾರೆ ಯಾರು ಮುನೀರ್ ಆಸಿಮ್ ಮುನೀರ್ ಐ ಎಸ್ ಐನ ಮುಖ್ಯಸ್ಥ ಪಾಕಿಸ್ತಾನ ಐ ಎಸ್ ಐನ ಮುಖ್ಯಸ್ಥ ಈತ ಅಫ್ಘಾನಿಸ್ತಾನಕ್ಕೆ ಬರ್ತಾನೆ ಬಂದು ಕಾಬೂಲ್ನ ಜೈಲಿನಲ್ಲಿದ್ದಂತಹ ಎಲ್ಲಾ ಖೈದಿಗಳಾಗಿದ್ದಂಥ ಉಗ್ರಗಾಮಿಗಳನ್ನ ಬಿಡುಗಡೆ ಮಾಡಿಸ್ತಾನೆ ಅವರೆಲ್ಲ ಯಾರು ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಏನ್ ನಾವು ಟಿ ಟಿ ಪಿ ಅಂತ ಹೇಳ್ತಾ ಇದ್ದೀವಲ್ಲ ಈ ಸಂಘಟನೆಯ ಸದಸ್ಯರು ಇವರೆಲ್ಲ ಹೊರಗಡೆ ಬರ್ತಾರೆ ಅಫ್ಘಾನಿಸ್ತಾನ ಜೈಲಿನಿಂದ ಹೊರಗಡೆ ಬರ್ತಾರೆ ಇವರನ್ನ ಪಾಕಿಸ್ತಾನಕ್ಕೆ ಕರೆದೊಯ್ಯಲಾಗತ್ತೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಹೇಳ್ತಾನೆ ನೀವು ಸಜ್ಜಾಗಿ ಇರಿ ನೀವು ನಮ್ಮ ಸೈನಿಕರಿದ್ದ ಹಾಗೆ ನೀವೇ ನನ್ನ ಬಲ ಸರ್ಕಾರಕ್ಕೆ ನಾನು ಹೇಳುವಾಗ ನಾನು ಯಾರ ಮೇಲೆ ಎರಗು ಅಂತ ಅವ್ರ ಮೇಲೆ ನೀವು ಎರಗಬೇಕು ಅಂತ ಒಂದು ಕಡೆ ಸೇನೆ ಮತ್ತೊಂದು ಕಡೆ ಉಗ್ರಗಾಮಿ ತಂಡ ಎರಡನ್ನ ಇಟ್ಕೊಂಡು ಆಟ ಆಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಮ್ರಾನ್ ಖಾನ್ ಸೇನೆ ಏನಾದ್ರೂ ಉಲ್ಟಾ ಹೊಡೆದ್ರೆ ಉಗ್ರಗಾಮಿಗಳನ್ನ ಬಳಸ್ಕೋಬೇಕು ಅಂತ ಈ ಮಧ್ಯೆ ಬಾಜವಾಗೂ ಅವ್ರಿಗೂ ಒಳ್ಳೆಯ ಸ್ನೇಹ ಇರುತ್ತೆ ಸ್ವಲ್ಪ ದಿನ ಚೆನ್ನಾಗಿ ನಡೆಯುತ್ತೆ ಕೊನೆ ಕೊನೆಗೆ ಯಾವಾಗ ಬಾಜುವಾಗೂ ಇವ್ರಿಗೂ ಅಂತಃಕಲ ಶುರುವಾಗುತ್ತೋ ಅವಾಗ ಬಾಜವಾನನ್ನ ಕೆಳಗಿಳಿಸ್ಲಿಕ್ಕೆ ಇನ್ನಿಲ್ಲದ ಹಾಗೆ ಷಡ್ಯಂತ್ರ ಮಾಡ್ತಾರೆ ಇಮ್ರಾನ್ ಖಾನ್ ಬಾಜುವ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಬಂದು ಇವರನ್ನ ಅರೆಸ್ಟ್ ಮಾಡುವ ಸ್ಥಿತಿಗೆ ಬಂದಾಗ ಸುತ್ತುವರೆದಾಗ ನಿವಾಸವನ್ನ ಅವಾಗ ತಮ್ಮ ಪ್ರಧಾನಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಬಂದ ಮೇಲೆ ಇವ್ರು ಮಾಡಿರೋ ಕೆಲಸ ಏನ್ ಗೊತ್ತಾ ಯಾವ ತಹರೀಕೆ ತಾಲಿಬಾನ್ ಪಾಕಿಸ್ತಾನ್ ಅಂತ ಇದೆಯಲ್ಲ ಈ ತಂಡಕ್ಕೆ ಹೇಳ್ತಾರೆ ನೀವು ಕಾರ್ಯತಂತ್ರ ಶುರು ಮಾಡಿ ಅಂತ ಅದರ ಫಲಶ್ರುತಿಯಾಗಿ ಈಗ ಪಾಕಿಸ್ತಾನದಲ್ಲಿ ಕಂಡ ಕಂಡಲ್ಲಿ ಗುಂಡು ಹೊಡಿತಾ ಇದಾರೆ ಸೇನೆಯವರ ಮೇಲೆ ಎರಗ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಯನ್ನ ಬಿಡ್ತಾ ಇಲ್ಲ ಇಡೀ ಪಾಕಿಸ್ತಾನ ಯಾರು ರಕ್ಷಣೆಯನ್ನ ಮಾಡಬೇಕು ಪಾಕಿಸ್ತಾನ ಅಂಥ ಯೋಧರ ಮೇಲೆ ಸೈನಿಕರ ಮೇಲೆ ಅಂತ ಪೊಲೀಸರ ಮೇಲೆ ಸಿ ಆರ್ ಪಿ ಎಫ್ ಮೇಲೆ ಎಲ್ಲರ ಮೇಲೆ ದಾಳಿ ಮಾಡುವ ಕೆಲಸ ನಡೀತಾ ಇದೆ ಅರಾಜಕತೆಯನ್ನು ಸೃಷ್ಟಿ ಮಾಡಲಾಗಿದೆ ಅಲ್ಲಿ ರಾಜಕಾರಣದ ಒಂದೇ ಒಂದು ಮೂಲ ಮಂತ್ರ ಏನು ಗೊತ್ತಾ ಚೆನ್ನಾಗಿ ಇಟ್ಕೋಬೇಕು ಅಂತ ಅದರಿಂದಾಗಿ ಇವತ್ತು ಈ ಸ್ಥಿತಿ ಬಂದಿರೋದು ಈಗ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಡೆದಂತ ಬೆಳವಣಿಗೆಯನ್ನು ಹೇಳ್ಬಿಡ್ತೀನಿ ಹೇಗಾದರೂ ಮಾಡಿ ತಕ್ಷಣ ಈಗ ಇಮ್ರಾನ್ ಖಾನ್ ಬಂಧಿಸಬೇಕು ಅಂತ ಪೊಲೀಸ್ ವಾಹನಗಳು ಅವರ ನಿವಾಸದ ಸುತ್ತ ನಿಂತುಕೊಂಡಿದ್ದಾವೆ ಪಾ ಇಮ್ರಾನ್ ಖಾನ್ ಮನೆ ಒಳಗಡೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಬೀದಿ ಬೀದಿಗಳಲ್ಲಿ ಇವರ ಪಾಕಿಸ್ತಾನ ಇಮ್ರಾನ್ ಖಾನ್ ನ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಘೋಷಣೆಗಳನ್ನ ಕೂಡ್ತಾ ಕೂಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಸೇನೆಯ ವಿರುದ್ಧ ಇಡೀ ಪಾಕಿಸ್ತಾನ ನಿಮ್ಗೆ ಹೇಳಲಿಕ್ಕೆ ಸಾಧ್ಯವಾಗಲಾರದಂತ ಅತ್ಯಂತ ಹೀನಾತಿಹೀನ ಕ್ರುದ್ಧ ಸ್ಥಿತಿಯಲ್ಲಿದೆ ಅಂದ್ರೆ ಕ್ರುದ್ಧ ಅಂದ್ರೆ ಕೋಪಾವಿಷ್ಟ ಸ್ಥಿತಿಯಲ್ಲಿದೆ ಸರ್ಕಾರದ ಮೇಲೆ ಇರಬೇಕು ಸೇನೆಯ ಮೇಲೆ ಇರಗ್ಬೇಕು ಅಥವಾ ಇಮ್ರಾನ್ ಖಾನ್ ಪಕ್ಷದ ಮೇಲೆ ಇರಬೇಕು ತಿಳಿಯಲಾರದಂತ ಅಥೋಭ್ರಷ್ಟ ತಥೋಭ್ರಷ್ಟ ಸ್ಥಿತಿಯಲ್ಲಿದೆ ಒಂದು ದೇಶ ಹಾಳಾಗ್ಲಿಕ್ಕೆ ರಾಜಕಾರಣಿಗಳು ಸಾಕು ಬೇರೆ ಯಾರು ಬೇಡ ಪಾಕಿಸ್ತಾನ ಇದಕ್ಕೆ ಸಾಕ್ಷಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ